ದೆಹಲಿ ಅಂಗಳದಲ್ಲಿ ಕಾಂಗ್ರೆಸ್ ಭಿನ್ನಮತದ ಚರ್ಚೆ ಇವತ್ತು ನಡೆಯುತ್ತೆ. ಇವತ್ತು ಅಧ್ಯಕ್ಷ ರಾಹುಲ್ ಗಾಂಧಿಗೆ ಭೇಟಿಯಾಗಲಿದ್ದಾರೆ ಮಾಜಿ ಸಚಿವ ಎಂಬಿ ಪಾಟೀಲ್ ಅನ್ನುವಂತಹ ಮಾಹಿತಿ. ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ಎಂಬಿ ಪಾಟೀಲ್ರನ್ನ ಸಮಾಧಾನ ಪಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಮೀಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆಯಾ? ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಏನೇನಾಗುವಂತಹ ಸಾಧ್ಯತೆ ಇದೆ? ಸಭಾ ಇನ್ನೂ ಸಭೆಗೆ ಸಮಯ ನಿಗದಿ ಆಗಿಲ್ಲ, ಆದ್ರೆ ರಾಜ್ಯ ನಾಯಕರು ಕೂಡ ಬರುವಂತ ನಿರೀಕ್ಷೆ ಇರುವಂತದ್ದು. ಜೊತೆಗೆ ರಾಜ್ಯ ಚುನಾವಣಾ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಸದ್ಯಕ್ಕೆ ಕೇರಳದಲ್ಲಿರುವಂತದ್ದು, ಅವರು ಕೂಡ ದೆಹಲಿಗೆ ಆಗಮಿಸಬೇಕಾಗಿದೆ. ಹಾಗಾಗಿ ಸಭೆ ಮಧ್ಯಾಹ್ನದ ಬಳಿಕ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಮಧ್ಯಾಹ್ನ 2 ಗಂಟೆ ನಂತರ ಸಭೆ ಆರಂಭ ಆಗುವಂತದ್ದು. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಬಹುಶಃ ಎಂ ಪಿ ಪಾಟೀಲ್ ಅವರು ರಾಜ್ಯ ಅಂದ್ರೆ ಎಐಸಿಸಿ ಸದಸ್ಯರನ್ನ ಭೇಟಿ ಆಗ್ತಾರೆ ಅಂತ ಹೇಳಾಗ್ತಾ ಇರುವಂತದ್ದು. ರಾಷ್ಟ್ರೀಯ ಮಟ್ಟದ ನಾಯಕರನ್ನ ಭೇಟಿಯಾಗಿ ಮೊದಲ ಹಂತದ ಚರ್ಚೆಯನ್ನ ಮಾಡ್ತಾರೆ, ಅದಾದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಅಂತ ಹೇಳಾಗ್ತಾ ಇರುವಂತದ್ದು. ಓಕೆ, ಎಂ ಬಿ ಪಾಟೀಲ್ ಅವರನ್ನ ಹೇಗೆ ಸಮಾಧಾನ ಪಡಿಸುವಂತಹ ಸಾಧ್ಯತೆಗಳು ನಿಮಗೆ ಅನಿಸ್ತಾ ಇದೆ ಶಬೀರ್? ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ, ಈಗ ಎಂ ಬಿ ಪಾಟೀಲ್ರು ದೆಹಲಿಗೆ ಆಗಮಿಸಿರುವಂತಹ ಬೆನ್ನಲ್ಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಈಗ ಬುಲಾವ್ ನೀಡಿರುವಂತದ್ದು. ಇಲ್ಲಿ ಒಂದು ಪ್ರಮುಖ ಅಂಶ ಏನು ಅಂದ್ರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ಅವರ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಸಭೆಗೆ ಅವರನ್ನು ಕೂಡ ಆಗಮಿಸ ಏನ್ ಆಹ್ವಾನಿಸಿದ್ದನ್ನ ನೋಡಿದ್ರೆ, ಬಹುಶಃ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಏನು ಎಂ ಬಿ ಪಾಟೀಲ್ ಅವರಿಗೆ ಕೊಡ್ಬೋದಾದಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಎಂ ಬಿ ಪಾಟೀಲ್ ಅವರು ಕೂಡ ಈಗಾಗ್ಲೇ ನನಗೆ ಸಚಿವ ಸ್ಥಾನ ಬೇಡ, ನನ್ನ 2ನೇ ದರ್ಜೆಯ ನಾಗರಿಕ ಅಲ್ಲ, ನನಗೂ ಮೊದಲ ಹಂತದಲ್ಲೇ ಪರಿಗಣಿಸಬೇಕಿತ್ತು ಅಂತ ಹೇಳಿದ್ರು. ಹಾಗಾಗಿ ಈಗ ಅವರು ಡಿಸಿಎಂ ಹುದ್ದೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತದ್ದು. ಹಾಗಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಸಮಾಧಾನ ಪಡಿಸುವಂತ ಸಾಧ್ಯತೆ ಇರುವಂತದ್ದು. ಇಲ್ಲ ಅದರ ಜೊತೆಗೆ ಏನು ಈಗಾಗ್ಲೇ ಅವ್ರು ಹೇಳ್ತಿರುವಂತೆ ಲಿಂಗಾಯತ ಮತ್ತು ಕುರುಬ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಹಾಗಾಗಿ ಈಗ ಬಾಕಿ ಉಳಿದಿರುವಂತ 6 ಸ್ಥಾನಗಳ ಪೈಕಿ ಲಿಂಗಾಯತ ಮತ್ತು ಕುರುಬ ಸಮುದಾಯಕ್ಕೆ ಹೆಚ್ಚಿನ ಮಣೆ ಹಾಕುವಂತ ಸಾಧ್ಯತೆ ಇರುವಂತದ್ದು. ಓಕೆ, ಇದಕ್ಕೆ ದಿನೇಶ್ ಗುಂಡೂರಾವ್ ಒಪ್ಪುವುದು ಅಂತ ತಮ್ಗೆ ಅನ್ಸುತ್ತೆ? ಯಾಕಂದ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಏನೆಲ್ಲ ನಡೆಯುತ್ತೆ, ಹೇಗೆಲ್ಲ ಪ್ಲಾನ್ ಮಾಡ್ಬೇಕು ಕೆಪಿಸಿಸಿ ಅಂತ ಎಲ್ಲವನ್ನ ಅರ್ಕೊಂಡಿದ್ರು ದಿನೇಶ್ ಗುಂಡೂರಾವ್. ಇವಾಗ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರು. ಈಗ ಎಂ ಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಅದನ್ನ ಬಿಟ್ಕೊಡೋಕೆ ಸಾಧ್ಯನಾ? ಒಂದು ಬಹಳ ಪ್ರಮುಖವಾದ ಗಮನ ವಿಷಯ ಏನು ಅಂದ್ರೆ, ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಉಳಿಬೇಕು ಮತ್ತು ಮುಂದುವರಿಬೇಕು. ಹಾಗಾಗಿ ಹೈಕಮಾಂಡ್ ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧ ಆಗಿರುವಂತದ್ದು. ಜೊತೆಗೆ ಹೈಕಮಾಂಡ್ ಯಾರನ್ನು ಬೇಕಾದ್ರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಈಗಾಗ್ಲೇ ಎಂ ಬಿ ಪಾಟೀಲ್ 20ಕ್ಕೂ ಹೆಚ್ಚು ಜನ ಶಾಸಕರನ್ನ ತನ್ನೊಟ್ಟಿಗೆ ಇದ್ದಾರೆ ಅಂತ ಹೇಳಾಗ್ತಾ ಇರುವಂತದ್ದು. ಒಂದು ವೇಳೆ ಅವ್ರೇನಾದ್ರೂ ದೊಡ್ಡ ಮಟ್ಟದಲ್ಲಿ ರೆಬಲ್ ಆದ್ರೆ ಸರ್ಕಾರವೇ ತಲೆಕೆಳಾಗುವಂತ ಸಾಧ್ಯತೆ ಇರುವಂತದ್ದು, ಮೈತ್ರಿ ಸರ್ಕಾರ ಮುರಿದು ಬೀಳುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ಗೆ ಕೂಡ ಈಗ ಕರ್ನಾಟಕ ಬಹಳ ಪ್ರಮುಖ ಆಗಿರುವಂತದ್ದು. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಏನು ಬಿಜೆಪಿ ಹೇಳುತ್ತೆ, ಅದಕ್ಕೆ ತಡೆ ಒಡ್ಡುವ ನಿಟ್ಟಿನಲ್ಲಿ ಈಗಾಗಲೇ ಮೈತ್ರಿ ಸರ್ಕಾರಕ್ಕೆ ಮುಂದಾಗಿರುವಂತದ್ದು. ಸೊ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೈಕಮಾಂಡ್ ದಿನೇಶ್ ಗುಂಡೂರಾವ್ ಅವರ ಮನವನ್ನ ಒಲಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಥಾನಮಾನ ಕೊಡುವ ಭರವಸೆಯನ್ನ ನೀಡಬಹುದು ಸಭಾ. ಓಕೆ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.